हेलो डियर स्टूडेंट्स, इवत्तिन टॉपिक इनवर्स ऑफ ए मैट्रिक्स बाय एलिमेंट्री ट्रांसफॉर्मेशन अंद्रे ओंदु मैट्रिक्स कोट्टिर्तारे आ मैट्रिक्स ना इनवर्स ना कंडुहिडियोदु यूजिंग वाट एलिमेंट्री ट्रांसफॉर्मेशन्स ना यूज माडि. सो बिफोर वाचिंग दिस वीडियो ऐ स्ट्रांग्ली रेकमेंड यू प्लीज इदे सेम चानल अल्लि निमगे रैंक ऑफ मैट्रिक्स मेले ओंदु वीडियो माडिदीनि मत्ते एलिमेंट्री ट्रांसफॉर्मेशन्स अंद्रे एनु अन्नोद्र बग्गेनु माहिति अवेलेबल इदे. सो हागागि एनु माडि बिफोर वाचिंग दिस इवेरडु वाच माडिरि याकंद्रे इवेरडु वाच माडिदाग इदु निमगे अर्थ आगोदु चूर ईजी आगुत्ते अष्टे. ओकेना, हागागि हेळ्ता इदीनि. सो इट विल हेल्प यू अ लॉट. सो कमिंग टू टुडेस टॉपिक इनवर्स ऑफ अ मैट्रिक्स. फर्स्ट ऑफ ऑल बिफोर गोयिंग टू दिस पर्टिक्युलर टॉपिक जनरल आगि ओंदु टर्म ना मात्र नोडोण. इनवर्स अंद्रे एनु? जनरली इनवर्स अंत हेळ्तीवि अंद्रे एनु हेळ्तीवि, ओंदु एलिमेंट इदे ए, अदरद मल्टिप्लिकेटिव. सपोज यु आर टेकिंग सम इनवर्स एनी एलिमेंट ए इनवर्स. ಇದು ಎ ಇನ್ವರ್ಸ್ ಅನ್ನೋದಿದೆಯಲ್ಲ, ಇಟ್ ಈಸ್ ಇನ್ವರ್ಸ್ ಆಫ್ ಎ ಅಂತ ಯಾವಾಗ ಹೇಳ್ತೀರಾ? ವೆನ್ ಯು ಮಲ್ಟಿಪ್ಲೈ ದೀಸ್ ಟು ಯು ಆರ್ ಗೋಯಿಂಗ್ ಟು ಗೆಟ್ ಒನ್. ಎಸ್ ಆರ್ ನೋ? ಸೊ ದಟ್ ಈಸ್ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಡಿಷನ್ ಪ್ರಾಪರ್ಟೀಸ್ ಅಲ್ಲೂ ಬರುತ್ತೆ, ಲೈಕ್ ಎ ಪ್ಲಸ್ ಇಲ್ಲಿ ಯಾವ ಟರ್ಮ್ನ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಜೀರೋ ಬರುತ್ತೆ, ಅದನ್ನು ನಾವು ಅಡಿಟಿವ್ ಇನ್ವರ್ಸ್ ಅಂತ ಹೇಳ್ತೇವೆ. ಇಲ್ಲಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಒನ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಎ ಇನ್ವರ್ಸ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಅದ್ರ ಬಗ್ಗೆನೂ ಚೂರು ಬೇಸಿಕ್ಸ್ ಗೊತ್ತಿರಬೇಕು, ಅದನ್ನು ನಾನು ಹೇಳ್ತಾ ಇದ್ದೀನಿ. ರೈಟ್? ಸೊ ಮೈನಸ್ ಎ, ಯು ಮೈಟ್ ಬಿ ಹ್ಯಾವಿಂಗ್ ಡೌಟ್ ಲೈಕ್ ವೈ ಡಿಡ್ ಐ ಟೇಕ್ ಝೀರೋ ಆ್ಯಂಡ್ ವೈ ಡಿಡ್ ಐ ಟೇಕ್ ಒನ್. ಎಸ್. ಸೊ ಅಲ್ಲಿಗೆ ಸ್ವಲ್ಪ ಬೇಸಿಕ್ಸ್, ಈ ಚಾಪ್ಟರ್ ಬಿಟ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ವೆರಿ ಪ್ರೈಮರಿ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರಾ ನೀವು ಅಡಿಟಿವ್ ಐಡೆಂಟಿಟಿ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತೇಳಿ. ರೈಟ್? ಸೊ ವಾಟ್ ಇಟ್ ಈಸ್ ಆ್ಯಕ್ ಬೇಸಿಕಲಿ ವಾಟ್ ದಿಸ್ ಸೇಸ್ ಈಸ್, ಯಾವುದೇ ಒಂದು ನಂಬರ್, ಈಗ ನೋಡಿ ಅಡಿಟಿವ್ ಐಡೆಂಟಿಟಿ ಯಾವತ್ತೇ ಆಗಲಿ ಡೆಫಿನೇಷನ್ ಅಲ್ಲೇ ನಿಮಗೆ ಆಲ್ಮೋ ಐ ಮೀನ್ ಟರ್ಮ್ ಏನಿರುತ್ತಲ್ಲ ಆ ಟರ್ಮ್ ಒಳಗಡೆನೇ ಡೆಫಿನೇಷನ್ ಸಿಕ್ಬಿಡುತ್ತೆ. ಯು ನೀಡ್ ಟು ಐಡೆಂಟಿಫೈ. ಸಿ ಹಿಯರ್ ಐಡೆಂಟಿಟಿ, ಇಲ್ಲೇನಿದೆ ಅಡಿಟಿವ್ ಅಂದರೆ ಏನು? ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಒಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟು ಅದ್ರದ್ದು ಐಡೆಂಟಿಟಿನ ಕಳ್ಕೊಳ್ಳೋದಿಲ್ಲ. ಓಕೆನಾ? ಅಡಿಷನ್ ಅಂದರೆ ಏನು? ಒಂದು ಎಲಿಮೆಂಟ್ ಇದೆ ಎ, ಅದಕ್ಕೆ ಆ್ಯಡ್. ಸೊ ಯಾವುದೋ ಒಂದು ಎಲಿಮೆಂಟ್ ಆ್ಯಡ್ ಮಾಡಿದಾಗ ಈ ಎಲಿಮೆಂಟ್ ತನ್ನ ಐಡೆಂಟಿಟಿನ ಕಳ್ಕೊಳ್ಳೋದಿಲ್ಲ, ಈ ಎಲಿಮೆಂಟ್ ಇದಾಗೆ ಉಳ್ಕೊಂಡಿರುತ್ತೆ, ಅದಕ್ಕೆ ಇದು ಐಡೆಂಟಿಟಿ. ಆ್ಯಂಡ್ ಬಿಕಾಸ್ ಅಡಿಷನ್ ಸೈನ್, ದಟ್ ಈಸ್ ವೈ ಅಡಿಟಿವ್. ಸೊ ನಿಮಗೆ ಗೊತ್ತಿರಬೇಕು ಇಲ್ಲಿ ಯಾವ ಎಲಿಮೆಂಟ್ ಆ್ಯಡ್ ಮಾಡಿದ್ರೆ ಈ ಎಲಿಮೆಂಟ್ ನಮ್ಮ ಹತ್ರ ಎ ಇದೆಯಲ್ಲ ಅದು ಎ ಆಗೆ ಉಳ್ಕೋಬೇಕು. ರೈಟ್? ಅದ್ರ ತನ್ನ ಐಡೆಂಟಿಟಿನ ಕಳ್ಕೊಬಾರ್ದು. ಯಾವ ಎಲಿಮೆಂಟು? ಝೀರೋ ಆ್ಯಡ್ ಮಾಡಿದಾಗ ಇಟ್ ಈಸ್ ಪಾಸಿಬಲ್, ಬೇರೆ ಯಾವ ನಂಬರ್ ನೀವು ಆ್ಯಡ್ ಮಾಡಿದ್ರು ಕೂಡ ಇದು ಬರೋದಿಲ್ಲ. ಸೊ ಎ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಎ. ದಟ್ ಈಸ್ ವೈ, ಬಿಕಾಸ್ ಅಡಿಷನ್ ಯೂಸ್ ಮಾಡಿದ್ದೀವಿ, ಪ್ಲಸ್ ದಿಸ್ ಈಸ್ ನಾಟ್ ವೇರಿ, ಇದ್ರ ಎ ಮತ್ತು ಎದು ಐಡೆಂಟಿಟಿ ವೇರಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದು ಆ್ಯಡ್ ಆಗ್ತಾ ಇದೆ, ಹಾಗಾಗಿ ಅಡಿಟಿವ್ ಐಡೆಂಟಿಟಿ. ಸಿಮಿಲರ್ಲಿ ವೆನ್ ಯು ಕಮ್ ಟು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಇದು ನಿಮ್ಮ ಬೇಸಿಕ್ ಕ್ಲಾಸಲ್ಲಿ ನೀವು ಕಲ್ತಿರ್ತೀರ, ಬಟ್ ಅಂದರೂ ಇಟ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಡೋಂಟ್ ವರಿ. ಓಕೆ, ನಾಲೆಜ್ ಈಸ್ ನೆವರ್ ವೇಸ್ಟ್ ಆಸ್ ಐ ಸೆಡ್. ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ, ಎಲ್ಲಾದರೂ ಯೂಸ್ ಆಗೇ ಆಗುತ್ತೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಇಲ್ಲಿ ನೋಡಿ ಅರ್ಥ ಏನಿದೆ, ಮಲ್ಟಿಪ್ಲಿಕೇಶನ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಐಡೆಂಟಿಟಿ ಅಗೇನ್ ದ ಸೇಮ್ ಕಾನ್ಸೆಪ್ಟ್ ಅಂದರೆ ಒಂದು ಎಲಿಮೆಂಟ್ ಎ ಇದೆ ಅದ್ರ ಜೊತೆ ನಾವೇನು ಮಾಡ್ತಿದ್ದೀವಿ, ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಡಾಟ್ ಅಂತ ಇಟ್ಟರು ಮಲ್ಟಿಪ್ಲಿಕೇಶನ್ನೇ, ಇಂಟು ಅಂತ ಇಟ್ಟರು ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ ನಿಮ್ಮ ಇಷ್ಟ. ವೆನ್ ಯು ಕಮ್ ಟು ಹೈಯರ್ ಲೆವೆಲ್ ಯು ಯೂಶಲಿ ಡು ನಾಟ್ ಯೂಸ್ ದಿಸ್ ಇಂಟು ಮಾರ್ಕ್, ಯು ಯೂಸ್ ಎ ಡಾಟ್. ಓಕೆ, ದಟ್ ಈಸ್ ಅಂಡರ್ಸ್ಟುಡ್. ಯಾವುದಾದ್ರೂ ಯೂಸ್ ಮಾಡಿದ್ರೂ ತೊಂದರೆ ಏನಿಲ್ಲ. ಸೊ ಎ ಡಾಟ್ ಇಲ್ಲಿ ಯಾವುದಾದ್ರೂ ಒಂದು ನಂಬರ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ, ಆ ಮಲ್ಟಿಪ್ಲೈ ಮಾಡಿದ ಮೇಲೂ ಕೂಡ ಏನಾಗುತ್ತೆ, ಆ ಎಲಿಮೆಂಟು ತನ್ನ ಐಡೆಂಟಿಟಿನ ಕಳ್ಕೊಳ್ಳೋದಿಲ್ಲ, ಅದು ಎ ಇರೋದು ಎ ಆಗೇ ಉಳ್ಕೊಂಡಿರುತ್ತೆ. ಓಕೆ, ಸೊ ಎ ಇರೋದು ಎ ಆಗೇ ಉಳ್ಕೊಂಡಿರುತ್ತೆ ಅಂತ ಎಲಿಮೆಂಟ್ ಯಾವುದು? ಒನ್. ವೆನ್ ಯು ಮಲ್ಟಿಪ್ಲೈ ಎನಿ ನಂಬರ್ ವಿತ್ ಒನ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಎಲಿಮೆಂಟ್. ಓಕೆನಾ? ಸೊ ಇದು ನಿಮಗೆ ಅರ್ಥ ಆಗಬೇಕಾಗಿರೋ ಪಾಯಿಂಟು. ಹಾಗೆ ಇಸ್ ವೆರಿ ಬೇಸಿಕ್ ಥಿಂಗ್, ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಥರೋಲಿ. ಓಕೆ, ಸೊ ಈ ದಿಸ್ ವಾಸ್ ದ ಬೇಸಿಕ್ ಥಿಂಗ್. ಓಕೆ, ಎ ಇಂಟು ಒನ್. ಸೊ ಯಾಕೆ ಮಲ್ಟಿಪ್ಲಿಕೇಟಿವ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಬಿಕಾಸ್ ಡಾಟ್, ವಿ ಆರ್ ಯೂಸಿಂಗ್ ಡಾಟ್ ಹಿಯರ್, ಇಟ್ ಈಸ್ ಅಡಿಷನ್, ದಟ್ ಈಸ್ ವೈ ಇಟ್ ಈಸ್. ಓಕೆ, ಸೊ ಝೀರೋ ಇಸ್ ದ, ಜನರಲಿ ಮ್ಯಾಥಮೆಟಿಕ್ಸಲ್ಲಿ ನಾವು ಹೇಳ್ತೀವಿ ಝೀರೋ ಇಸ್ ದ ಅಡಿಟಿವ್ ಐಡೆಂಟಿಟಿ ಆ್ಯಂಡ್ ಒನ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಇಷ್ಟು ನಿಮಗೆ ಗೊತ್ತಾಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಯಾವ ನಂಬರ್ ಜೊತೆಗೆ ಯಾವ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಒನ್ ಇತ್ತಲ್ಲ ಅದು ಸಿಗುತ್ತೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಸೊ ಇದು ಅರ್ಥ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇದು ನಾನು ಹೇಳ್ತಾ ಇರೋದು. ಸೊ ಎ ಜೊತೆಗೆ ನಾನು ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸಿಗುತ್ತೆ.
ಸಿ ಹಿಯರ್ 1/a ಮಾಡಿದಾಗ ಏನಾಗುತ್ತೆ ಎ ಕ್ಯಾನ್ಸಲ್ ಆಗಿಬಿಡುತ್ತೆ ನಮಗೆ ಹೌದಲ್ಲ ಸೋ ಏನಾಗುತ್ತೆ ಎ ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸಿಗ್ತಾ ಇದೆ ದಿಸ್ ಇಸ್ ಈಕ್ವಲ್ 1 ಇಸ್ ಈಕ್ವಲ್ ಟು 1 ಓಕೆನಾ ಸೋ ಯಾವ ಎಲಿಮೆಂಟ್ ನ ನಾವು ಮಲ್ಟಿಪ್ಲೈ ಮಾಡಿದೀವಲ್ಲ ಯಾವ ಎಲಿಮೆಂಟ್ ನ ನಾವು ಮಲ್ಟಿಪ್ಲೈ ಮಾಡಿದ್ವಲ್ಲ ಆ ಎಲಿಮೆಂಟ್ ಈ ಎಲಿಮೆಂಟ್ ನ ನಾವು ಮಲ್ಟಿಪ್ಲೈ ಮಾಡಿದೀವಿ ಹೌದಲ್ಲ ಸೋ ಆ ಎಲಿಮೆಂಟ್ ನ ನಾವು ಏನಂತೀವಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಓಕೆನಾ ಸೋ ಅರ್ಥ ಆಯ್ತಾ ಇನ್ವರ್ಸ್ ಅಂದ್ರೆ ಏನು ಸೀ ಹಿಯರ್ ಯಾ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ರೆಸ್ಪೆಕ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು ಸೋ ಈಗ ಸಪೋಸ್ ಇಟ್ ಇಸ್ 2 ವಾಟ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 2 ಅಂದ್ರೆ ಈ ಅರ್ಥ ಏನು ಇಟ್ ಇಸ್ 1/2 ವೈ ಬಿಕಾಸ್ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗ್ತಾ ಇರೋ ಎಲಿಮೆಂಟ್ ಯಾವುದು ನಮಗೆ ಸಿಗ್ತಾ ಇರೋ ಎಲಿಮೆಂಟ್ 1 ಅಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಎಲಿಮೆಂಟ್ ಸಿಗ್ತಾ ಇದೆ ನಮಗೆ ಸೋ ದಿಸ್ ನಂಬರ್ ವಿಚ್ ವಿ ಮಲ್ಟಿಪ್ಲೈಡ್ 1/2 ಇಸ್ ದ ಇನ್ವರ್ಸ್ ಆಫ್ 2 ಓಕೆನಾ ಸೋ ಹಾಗಾಗಿ ಜನರಲ್ ಡೆಫಿನೇಷನ್ ನಾವು ನೋಡಿದಾಗ a ಇಂಟು b ಇಸ್ ಈಕ್ವಲ್ ಟು 1 ಬರ್ತಾ ಇದೆ ಅಂದ್ರೆ b ಇಸ್ ದ ಇನ್ವರ್ಸ್ ಆಫ್ a b ಇಸ್ ದ ಇನ್ವರ್ಸ್ ಆಫ್ a ಇದರ ಮೀನಿಂಗ್ ಅದು ಓಕೆನಾ ದಿಸ್ ಇಸ್ ದ ಮೀನಿಂಗ್ ಸೋ b ಇಸ್ ದ ಇನ್ವರ್ಸ್ ಆಫ್ a ಅಂತ ಹೇಳಿದ್ರೆ ಇದು ಅರ್ಥ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇಟ್ ಇಸ್ ಯೂಸ್ಫುಲ್ ಹಿಯರ್ ಓಕೆನಾ ಅಡಿಷನ್ ರೆಸ್ಪೆಕ್ಟ್ ಅಲ್ಲೂ ಬರುತ್ತೆ ದಟ್ಸ್ ಆಲ್ಸೋ ಸಿಮಿಲರ್ ಓನ್ಲಿ ಇಫ್ ಯು ವಾಂಟ್ ಐ ಟೋಲ್ಡ್ ಯು ಹಿಯರ್ ಸಿ ಎ ಪ್ಲಸ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಹಂಗೆ ಬರೆದು ಬಿಟ್ಟೆ ಸಿ ಎ ಪ್ಲಸ್ ಯಾವುದೋ ಒಂದು ನಂಬರ್ ನಾವು ಏನು ಆ್ಯಡ್ ಮಾಡಿದಾಗ ನಮಗೆ ನಮ್ಮ ಅಡಿಟಿವ್ ಐಡೆಂಟಿಟಿ ಸಿಗುತ್ತೆ ಅಡಿಟಿವ್ ಐಡೆಂಟಿಟಿ ಅವಾಗ ಆ ಈ ಎಲಿಮೆಂಟ್ನ ನಾವೇನಂತೀವಿ ಅಡಿಟಿವ್ ಇನ್ವರ್ಸ್ ದೇರ್ ಇಸ್ ಡಿಫ್ರೆನ್ಸ್ ಓಕೆ ಸೊ ಅಡಿಟಿವ್ ಇನ್ವರ್ಸ್ ಅಂದರೆ ಅಡಿಷನ್ ಸಿಂಬಲ್ ಇರುತ್ತೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಜಸ್ಟ್ ಇನ್ವರ್ಸ್ ಆರ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತಿದ್ದೀವಿ ಅಂದರೆ ಇಟ್ ಈಸ್ ಆಲ್ವೇಸ್ ಮಲ್ಟಿಪ್ಲಿಕೇಶನ್ ಸಿಂಬಲ್ ಸೊ ಈ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಈ ಟಾಪಿಕ್ ಅರ್ಥ ಆಗಲಿಕ್ಕೆ ಓಕೆನಾ ಸೊ ಆ್ಯಂಡ್ ಐ ಟೋಲ್ಡ್ ಯು ಈವನ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಗೊತ್ತಿರಬೇಕು ನಿಮಗೆ ರೋ ರೆಡ್ಯೂಸ್ ಎಕಲಾನ್ ಫಾರ್ಮ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಸೊ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಪ್ರೀವಿಯಸ್ ವಿಡಿಯೋ ಇದೆ ಅದನ್ನು ವಾಚ್ ಮಾಡಿದ್ಮೇಲೆ ಮುಂದುವರಿದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ಓಕೆನಾ ಸೊ ಲೆಟ್ಸ್ ಗೋ ಫರ್ದರ್ ವಿತ್ ದ ಟಾಪಿಕ್ ಓಕೆ ಸೊ ಐ ಟೇಕ್ ಮೈ ನೋಟ್ಸ್ ಇಟ್ ಸೆಲ್ಫ್ ಲಾಸ್ಟ್ ಟೈಮ್ ನಾನು ನಿಮಗೆ ಇಲ್ಲಿವರೆಗೆ ಮಾಡಿದ್ದೆ ನೆನಪಿರಲಿ ಇಲ್ಲಿಂದ ಸೊ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಎಲ್ಲೇ ನೆಸೆಸರಿ ಎಕ್ಸ್ಪ್ಲನೇಷನ್ಸ್ ಬೇಕು ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಇದನ್ನೆಲ್ಲ ನಾನು ಮತ್ತೆ ಬರ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ನನ್ನ ನೋಟ್ಸಿಂದನೇ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ಓಕೆನಾ ಸೊ ಡೋಂಟ್ ಬಾದರ್ ಅಬೌಟ್ ದ್ಯಾಟ್ ಸಿ ಎಲಿಮೆಂಟ್ರಿ ರೋ ಆಪರೇಷನ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ ಅದನ್ನು ವಾಚ್ ಮಾಡಿ ಸೊ ಎಲಿಮೆಂಟ್ರಿ ರೋ ಆಪರೇಷನ್ಸ್ನ ಕೆನ್ ಬಿ ಮೇಡ್ ಯೂಸ್ ಟು ಫೈಂಡ್ ದ ಇನ್ವರ್ಸ್ ಆಫ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ನೆನಪಿರಲಿ ನಾವು ಇನ್ವರ್ಸ್ ಫೈಂಡ್ ಮಾಡಬೇಕು ಅಂದರೆ ಒಂದು ಮ್ಯಾಟ್ರಿಕ್ಸ್ ಯಾವಾಗಲೂ ಕೂಡ ನಾನ್ ಸಿಂಗ್ಯುಲರ್ ಆಗಿರಬೇಕು ಐ ಟೋಲ್ಡ್ ಯು ದ ಡೆಫಿನೇಷನ್ ಆಫ್ ನಾನ್ ಸಿಂಗ್ಯುಲರ್ ಆಸ್ ವೆಲ್ ಬಟ್ ನಾನು ಇನ್ನೊಂದು ಸರಿ ಹೇಳ್ತೀನಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಏನು ಒಂದು ಮ್ಯಾಟ್ರಿಕ್ಸ್ ನಾನು ಕೊಟ್ಟಿದ್ದೀನಿ 1 2 3 4 5 6 7 8 9 ಅಂತ ಅಂದ್ಕೊಳ್ಳಿ ಸರಿನಾ ದಿಸ್ ಇಸ್ ಒನ್ ಮ್ಯಾಟ್ರಿಕ್ಸ್ ಇದು ಒಂದು ಮ್ಯಾಟ್ರಿಕ್ಸ್ ಆಗಿದೆ ಓಕೆನಾ ಸೊ ಈ ಮ್ಯಾಟ್ರಿಕ್ಸ್ನ ನಾನು ನಾನ್ ಸಿಂಗ್ಯುಲರ್ ಅಂತ ಹೇಳಬೇಕು ಅಂದರೆ ಯಾವಾಗ ಹೇಳ್ಬೋದು ವೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಈ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ನಾನು ವ್ಯಾಲ್ಯೂ ಫೈಂಡ್ ಮಾಡ್ತೀನಲ್ಲ ಅದು ನಾಟ್ ಈಕ್ವಲ್ ಟು 0 ಆಗಿರಬೇಕು ಅವಾಗ ದೆನ್ ದಟ್ ಇಂಪ್ಲೈಸ್ ದಟ್ ಎ ಅನ್ನೋ ಮ್ಯಾಟ್ರಿಕ್ಸ್ ಇದೆಯಲ್ಲ ಈಸ್ ನಾನ್ ಸಿಂಗ್ಯುಲರ್ ಎ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಓಕೆನಾ ಸೊ ಎ ನಾನ್ ಸಿಂಗ್ಯುಲರ್ ಆದಾಗ ಮಾತ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಬರುತ್ತೆ ಇನ್ ಕೇಸ್ ಯು ಮೇ ಹ್ಯಾವ್ ದ ಕ್ವಶನ್ ಇನ್ ಕೇಸ್ ಈಕ್ವಲ್ ಟು 0 ಆದರೆ ಏನು ದೆನ್ ಇಟ್ ಈಸ್ ಸಿಂಗ್ಯುಲರ್ ಓಕೆನಾ ನೆನಪಿರಲಿ ದಿಸ್ ಆಲ್ಸೋ ಬೇಸಿಕ್ ಡೆಫಿನೇಷನ್ ಯು ವಿಲ್ ಲರ್ನ್ ಇನ್ ಮ್ಯಾಟ್ರಿಸಸ್ ಓಕೆ ಸೊ ಯು ಹ್ಯಾವ್ ಲರ್ನ್ ಇನ್ ಮ್ಯಾಟ್ರಿಸಸ್ ಎನಿವೇಸ್ ಇದು ಕನ್ಸಿಡರ್ ಆಗುತ್ತೆ ಸೊ ಈಗ ನಮ್ಮ ಮೇನ್ ಟಾರ್ಗೆಟ್ ಏನಿದೆ ಅಂದರೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಇದಾವಲ್ಲ ಅಂದರೆ ಏನು ಇಲ್ಲಿ ನಾವು ರೋ ಆಪರೇಷನ್ಸ್ ಮಾಡ್ತೀವಲ್ಲ R1 - R2 ಅವನ್ನೇ ಎಲಿಮೆಂಟ್ರಿ ಆಪರೇಷನ್ಸ್ ಅನ್ನೋದು ಸೊ ಆ ಆಪರೇಷನ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಇನ್ವರ್ಸ್ ಕಂಡುಹಿಡಿತೀವಿ ಇಲ್ಲಿ ಈ ಪ್ರೊಸೀಜರಲ್ಲಿ ದಟ್ ಈಸ್ ವಾಟ್ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ನ ಯೂಸ್ ಮಾಡಿಬಿಟ್ಟು ಲೆಟ್ ಎ ಬಿ ಸೊ ವಾಟ್ ಇಟ್ ಈಸ್ ಎ ಬಿ ಎನಿ ಸೊ ಅವ್ರು ಕನ್ಸಿಡರ್ ಮಾಡಿದ್ದಾರೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ ಇದು ನಮಗೆ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿದೆ ಸೊ ಎ ಇಸ್ ಈಕ್ವಲ್ ಟು IN x A ವಾಟ್ ಇಟ್ ಈಸ್ ಟೆಲ್ ಮಿ ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಕಾನ್ಸೆಪ್ಟ್ ಯಾವುದು ಹೇಳಿ ಸೊ ದ ಕಾನ್ಸೆಪ್ಟ್ ವಾಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಗ್ಗೆ ನಾನು ಹೇಳಬೇಕಾದ್ರೆ ಅಥವಾ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಬಗ್ಗೆ ಹೇಳಬೇಕಾದ್ರೆ ಎ ಜೊತೆ ಯಾವುದೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆ ಎ ಅನ್ನೋದು ತನ್ನ ಐಡೆಂಟಿಟಿನ ಕಳ್ಕೊಳ್ಳೋದಿಲ್ಲ ವಿಚ್ ಇಸ್ ದಟ್ ದಟ್ ಈಸ್ ಒನ್
ಇದು ನಾನು ಎಲಿಮೆಂಟ್ಸ್ಗೆ ಹೇಳಿದಾಗ ಅಂದರೆ ನಾವು ಬರೀ ನಂಬರ್ಸ್ ತಗೊಂತೀವಲ್ಲ, ಟೂ ಇಂಟು ಒನ್ ಇಸ್ ಈಕ್ವಲ್ ಟು ಟೂ, ಇಲ್ಲಿ ನಂಬರ್ಸ್ ತಗೊಂಡಾಗ ದಿಸ್ ಇಂಪ್ಲೈಸ್. ವೆನ್ ಯು ಕಮ್ ಟು ಮ್ಯಾಟ್ರಿಸಸ್, ಮ್ಯಾಟ್ರಿಸಸ್ಗೆ ಬಂದಾಗ ಇಲ್ಲಿ ನೀವು ಒನ್ ಅಂತ ತಗೊಳಂಗಿಲ್ಲ. ಹಿಯರ್ ಒನ್ ಮೀನ್ಸ್ ಯುವರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ನಿಮ್ಮದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಅದನ್ನು ನೀವು ತಗೋಬೇಕು. ಸೊ ಇವರು ಇದನ್ನು ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಈ ಮೆಥಡಲ್ಲಿ ನಾವು ಫಾಲೋ ಮಾಡಬೇಕಾಗಿರೋ ಪ್ರೊಸೀಜರ್ ಆ್ಯಕ್ಚುಲಿ. ಸೊ ನಾವು ಎಲ್ಲ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನು ಅಪ್ಲೈ ಮಾಡಿದ ಮೇಲೆ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಎಲ್ಲ ಅಪ್ಲೈ ಮಾಡ್ತಾ ಹೋಗ್ತೀವಿ, ಫುಲ್ ಎಕಲಾನ್ ಫಾರ್ಮಿಗೆ ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ ಮಾಡ್ತಾ ಹೋಗ್ತೀವಿ, ಕೊನೆಗೆ ನಮಗೆ ಹೇಗೆ ಬರುತ್ತೆ ಅಂದರೆ ನಮ್ಮ ಮೇನ್ ಟಾರ್ಗೆಟ್ ಏನಿರುತ್ತೆ ಗೊತ್ತಾ? ಇಲ್ಲಿ ಈ ಮ್ಯಾಟ್ರಿಕ್ಸ್ ಏನಿದೆಯಲ್ಲ ಎಲ್ ಎಚ್ ಎಸ್ ಅಲ್ಲಿ, ಅದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಏನು ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು? ಬಿಕಾಸ್ ಐ ಟೋಲ್ಡ್ ಯು ನಮ್ದು ಇಲ್ಲಿ ಏನು ಪ್ರೊಸೀಜರು, ಇನ್ವರ್ಸ್ ಫೈಂಡ್ ಮಾಡೋದು ತಾನೆ. ಸೊ ವಾಟ್ ಐ ಟೋಲ್ಡ್ ಯು ಈಸ್ ಎ ಇಂಟು ಎನಿ ಎಲಿಮೆಂಟ್, ಯು ಕ್ಯಾನ್ ಟೇಕ್ ಎನಿ ಎಲಿಮೆಂಟ್ ಓಕೆ, ಆರ್ ಎ ಇಂಟು ಬಿ, ಬಿ ಈಸ್ ದ ಇನ್ವರ್ಸ್ ಆಫ್ ಎ ಅಂತ ಹೇಳಬೇಕಂದ್ರೆ ಆರ್ ಎಚ್ ಎಸ್ ರೈಟ್ ಸೈಡಲ್ಲಿ ನಮಗೇನಿರಬೇಕು, ಒನ್ ಇರಬೇಕು ತಾನೆ, ಹೌದಾ ಇಲ್ವೋ? ಎಸ್. ಸೊ ಹಿಯರ್ ಆಲ್ಸೋ ಮ್ಯಾಟ್ರಿಸಸ್ ಕೇಸಲ್ಲೂ ಕೂಡ ಇದನ್ನು ನಾನು ಆರ್ ಎಚ್ ಎಸ್ಗೆ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಎ ಇಸ್ ಈಕ್ವಲ್ ಟು ಐ ಎನ್ ಇಂಟು ಎ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಪ್ರಾಬ್ಲಮ್ನ ಹೇಗೆ ಮಾಡೋದು ಅನ್ನೋದು ನಾನು ಎಕ್ಸಾಂಪಲ್ ಹೇಳಬೇಕಾದ್ರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸ್ಪ್ಲನೇಷನ್, ಬಟ್ ದಿಸ್ ಇಸ್ ಜಸ್ಟ್ ಎಕ್ಸ್ಪ್ಲನೇಷನ್. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎ ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಆ ಮ್ಯಾಟ್ರಿಕ್ಸ್ನ ಎ ಇಸ್ ಈಕ್ವಲ್ ಟು ಐ ಎನ್ ಇಂಟು ಎ ಅಂತ ಬರ್ಕೋತೀರಾ. ಮಲ್ಟಿಪ್ಲಿಕೇಟಿವ್ ಎಂಥದ್ದು ಐಡೆಂಟಿಟಿ ಬಗ್ಗೆ ನಾನು ಹೇಳಬೇಕಾದ್ರೆ ಇದನ್ನು ಹೇಳಿದ್ದೆ. ಸೊ ಆ ರೀತಿ ನೀವು ಏನು ಮಾಡ್ತೀರಾ, ಎ ಇಸ್ ಈಕ್ವಲ್ ಟು ಐ ಎನ್ ಇಂಟು ಎ, ಏನು ಚೇಂಜಸ್ ಆಗಿಲ್ಲ ತನ್ನ ಮ್ಯಾಟ್ರಿಕ್ಸಲ್ಲಿ, ಇಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ನೋ ನೋ ಚೇಂಜ್. ನಾವು ಕೆಲವೊಂದು ಎಲಿಮೆಂಟ್ರಿ ಆಪರೇಷನ್ಸ್ಗಳನ್ನು, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ನ ಯೂಸ್ ಮಾಡಿಬಿಟ್ಟು ನಮ್ಮ ಟಾರ್ಗೆಟ್ ಏನು ಅಂದರೆ ಈ ಮ್ಯಾಟ್ರಿಕ್ಸ್ ಇದೇನು ಚೇಂಜ್ ಆಗ್ತಾ ಇದೆ ಅನ್ನೋದು ನಾವು ನೋಡೋಂಗಿಲ್ಲ ಓಕೆನಾ? ಪ್ರಾಬ್ಲಮಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಕಡೆ ಪಾರ್ಟ್ ಇದೆಯಲ್ಲ ಇದು ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದು ನಾವು ಜಾಸ್ತಿ ನೋಡೋದೇನು ಬೇಕಾಗಿಲ್ಲ. ದ ಮೇನ್ ಟಾರ್ಗೆಟ್ ಈಸ್ ಟು ಕನ್ವರ್ಟ್ ದಿಸ್ ಮ್ಯಾಟ್ರಿಕ್ಸ್ ಎ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದನ್ನು ಕನ್ವರ್ಟ್ ಮಾಡ್ತಾ ಹೋದಂಗೆಲ್ಲ ನಮಗೇನಾಗುತ್ತೆ, ಈ ಮ್ಯಾಟ್ರಿಕ್ಸು ಚೇಂಜ್ ಆಗ್ತಾ ಹೋಗುತ್ತೆ, ಹೌದಲ್ಲ? ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಒನ್ ನ್ಯೂ ಮ್ಯಾಟ್ರಿಕ್ಸ್. ಇದು ಚೇಂಜ್ ಆಗ್ಬಿಟ್ಟು ನಮಗೆ ಬಿ ಬಂದ್ಬಿಡುತ್ತೆ, ಆ್ಯಂಡ್ ಎ ಕೂಡ ಚೇಂಜ್ ಆಗುತ್ತೆ, ಬಟ್ ಅದಕ್ಕೆ ನಾವು ಎ ಅಂತಲೇ ಹೆಸರು ಇಟ್ಕೊಳ್ಳೋಣ, ನೋ ಪ್ರಾಬ್ಲಮ್, ರೈಟ್? ಸೊ ನಾವು ಯಾವ ಫಾರ್ಮಲ್ಲಿ ಬಂತು, ನಾನು ಇಲ್ಲಿ ಇಲ್ಲಿ ನಿಮಗೆ ಹೇಳಿದ್ನಲ್ಲ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಬಗ್ಗೆ, ಆ ಫಾರ್ಮಲ್ಲಿ ಬಂದಿದೆ ತಾನೆ. ಸೊ ಹಿಯರ್ ದೆನ್ ಯು ಕ್ಯಾನ್ ಕಾಲ್ ದಟ್ ಬಿ ಈಸ್ ದ ಇನ್ವರ್ಸ್ ಆಫ್ ಎ ಓಕೆ. ಸೊ ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್. ಸೊ ನೀವು ಅರ್ಥ ಮಾಡ್ಕೊಬೇಕಾಗಿರೋ ಪ್ರೊಸೀಜರ್ ಇಷ್ಟೇ ಓಕೆನಾ? ಪ್ರಾಬ್ಲಮ್ ಮಾಡಿದಾಗ ಫುಲ್ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಬಿಕಾಸ್ 3x3 ಮ್ಯಾಟ್ರಿಕ್ಸಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಚೂರು ಹೆವಿ ಆಗ್ಬೋದು, ಸಡನ್ನಾಗಿ ಹೈ ಲೆವೆಲಿಗೆ ಹೋಗೋದು ಬೇಡ. ಸೊ ನಾನೇನು ಮಾಡ್ತೀನಿ, 2x2 ಮ್ಯಾಟ್ರಿಕ್ಸಿಂದ ಅಂದರೆ ಸ್ಮಾಲ್ ಎಕ್ಸಾಂಪಲಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ. ಬಿಗ್ ಎಕ್ಸಾಂಪಲ್ ತೊಗೊಳೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಎಕ್ಸಾಂಪಲ್ ಮಾಡೋಣ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇನ್ನೊಂದು ಹೈ ಲೆವೆಲ್ ಅಂದರೆ ಸ್ವಲ್ಪ ಆರ್ಡರ್ ಏನಿದೆ ಇಲ್ಲ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಸ್ವಲ್ಪ ಜಾಸ್ತಿ ಇರೋದನ್ನು ಮಾಡಿದಾಗ ನಿಮಗೆ ಪ್ರಾಬ್ಲಮ್ ಫುಲ್ ಕನ್ಫರ್ಮ್ ಆಗಿಬಿಡುತ್ತೆ ಓಕೆನಾ? ಸೊ ಆಫ್ಟರ್ ಗೋಯಿಂಗ್ ಥ್ರೂ ದಿಸ್ ವಿಡಿಯೋ ಆ್ಯಂಡ್ ದ ಎಕ್ಸ್ಪ್ಲನೇಷನ್, ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಳಿಂದ ನೀವು ಪ್ರಾಬ್ಲಮ್ಸ್ ತೊಗೊಂಡ್ಬಿಟ್ಟು ನೀವಾಗೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಯು ಕೆನಾಟ್ ರಿಲೈ ನೀವು ಇದ್ರ ಬರೀ ಓನ್ಲಿ ನಾನು ಹೇಳ್ತಾ ಇರೋ 2-3 ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗೋ ಹಾಗಿಲ್ಲ. ಯು ಹ್ಯಾವ್ ಟು ಟೇಕ್ ದ ಟೆಕ್ಸ್ಟ್ ಬುಕ್ಸ್, ಯು ಹ್ಯಾವ್ ಟು ಟ್ರೈ. ದಿಸ್ ಈಸ್ ಜಸ್ಟ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಷ್ಟೇ, ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾಬ್ಲಮ್ಸ್ ಟ್ರೈ ಮಾಡೋದು ನಿಮಗೆ ಬಿಟ್ಟಿರೋದು. ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ, ದಟ್ಸ್ ಸಪ್ರೇಟ್ ಥಿಂಗ್ ಓಕೆ? ಬಟ್ ನೀವು ಟ್ರೈ ಮಾಡಬೇಕು, ಓನ್ಲಿ ದೆನ್ ಮ್ಯಾಥಮೆಟಿಕ್ಸ್ ಬಿಕಮ್ಸ್ ಈಸಿ, ಇಲ್ಲಾಂದರೆ ಅದು ಆಗೋದಿಲ್ಲ ಓಕೆ? ಸೊ ಲೆಟ್ಸ್ ಮೂವ್ ಟು ದ ಪ್ರಾಬ್ಲಮ್. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಎ ಇಸ್ ಈಕ್ವಲ್ ಟು ಐ ಎನ್ ಇಂಟು ಎ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ, ಏನು ಚೇಂಜಸ್ ಇಲ್ಲ ತಾನೆ, ಎ ಇಂಟು 1 ಇಸ್ ಈಕ್ವಲ್ ಟು ಎ, ದೆರ್ ಇಸ್ ನೋ ಚೇಂಜ್ ವೆನ್ ಯು ಮಲ್ಟಿಪ್ಲೈ ವಿತ್ 1. ಸೊ ಈ ರೀತಿ ಬರ್ಕೊಂಡು ಈ ಮ್ಯಾಟ್ರಿಕ್ಸ್ಗಳಿಗೆ, ಮೇನ್ಲಿ ಈ ಮ್ಯಾಟ್ರಿಕ್ಸಿಗೆ ನಾವೇನು ಮಾಡ್ತೀವಿ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡ್ತೀವಿ. ಎಲ್ ಎಚ್ ಎಸ್ಗೆ ಮಾಡ್ತಿದ್ದೀವಿ ಅಂದರೆ ಆರ್ ಎಚ್ ಎಸ್ಗೂ ಮಾಡಬೇಕು. ಸೊ ನಮ್ಮ ಮೇನ್ ಟಾರ್ಗೆಟ್ ಏನಿದೆ, ಆರ್ ಎಚ್ ಎಸ್ ಕಡೆ ಅಷ್ಟೊಂದೇನು ಧ್ಯಾನ ಕೊಡೋಂಗಿಲ್ಲ. ಎಲ್ ಎಚ್ ಎಸ್ಸಿಗೆ ನಾವೇನು ಮಾಡಬೇಕು ಅಂದರೆ, ಎಲ್ ಎಚ್ ಎಸ್ಸಿಗೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಅಪ್ಲೈ ಮಾಡಿಕೊಂಡು ಅದನ್ನು ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು ಓಕೆನಾ? ಆ್ಯಂಡ್ ಆರ್ ಎಚ್ ಎಸ್ ಪಾರ್ಟು ಆಟೋಮೆಟಿಕಲಿ ಅದು ಜೊತೆ ಜೊತೆಯಲ್ಲೇ ಕನ್ವರ್ಟ್ ಆಗ್ತಾ ಹೋಗುತ್ತೆ ಓಕೆನಾ? ಅವಾಗ ನಿಮಗೇನು ಸಿಗುತ್ತೆ, ಈ ಫಾರ್ಮಲ್ಲಿ ಲಾಸ್ಟಿಗೆ ಬಂದು ಐಡೆಂಟಿಟಿ ಬಂದಾಗ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಚೇಂಜ್ ಆಗಿರುತ್ತೆ ಆಲ್ರೆಡಿ, ಈ ಎಲ್ಲ ಆಪರೇಷನ್ಸ್ ಅಪ್ಲೈ ಮಾಡಿದ್ಮೇಲೆ ಚೇಂಜ್ ಆಗಿರುತ್ತೆ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಐ ಇಸ್ ಈಕ್ವಲ್ ಟು ಬಿ ಇಂಟು ಎ ಫಾರ್ಮ್, ಆ್ಯಂಡ್ ಅಟ್ ದಟ್ ಟೈಮ್ ಯು ಕ್ಯಾನ್ ಡಿಕ್ಲೇರ್ ದಟ್ ದಿಸ್ ಈಸ್ ಯುವರ್ ಇನ್ವರ್ಸ್. ಸೊ ನಿಮಗೆ ಪ್ರಾಬ್ಲಮ್ ಅದೇ ತಾನೆ, ಫೈಂಡ್ ದ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತ ಕೇಳಿರ್ತಾರೆ, ಹೌದು ಅಲ್ವೋ? ಸೊ ಈ ಇನ್ವರ್ಸ್ ನಿಮಗೆ ಇದ್ರದ್ದು ಇನ್ವರ್ಸ್ ಕಂಡುಹಿಡೀರಿ ಅಂತ ಕೇಳಿದಾಗ ನಿಮಗೆ ಇದೇ ಬೇಕಿತ್ತು. ಸೊ ಯು ವಿಲ್ ಗೆಟ್ ದಿಸ್ ಒನ್ ಓಕೆ. ಸೊ ಲೆಟ್ಸ್ ಮೂವ್ ಆನ್ ವಿತ್ ದ ಎಕ್ಸಾಂಪಲ್.
सो एग्जांपल इले नोडिबिडोण आई एम टेकिंग द मैट्रिक्स नानु हेळिदे 2 क्रॉस 2 मैट्रिक्स तगोंतीन अंत 1 माइनस 1 2 3 आई होप इट इज विजिबल ओके सो विजिबल इरबेक अनकोतीनि यस द मैट्रिक्स इज व्हाट ए इज इक्वल टू इफ इट इज नॉट विजिबल प्लीज लिसन टू मी ए इज इक्वल टू 1 माइनस 1 2 3 ओके ना सो 2 क्रॉस 2 मैट्रिक्स ना फस्ट सण्णद एग्जांपल तगोणोण सो निमगे ईजी आगि अर्थ आगलि सो इल्लि नानु प्रोसीजर हेळिद्दे अल्ल नानु इल्ले याके तगोंडिद्दे अंद्रे ई प्रोसीजर निम्म मुंदे इरलि अंत अलांग वित् मी प्लीज ट्राई टू सॉल्व इन योर बुक एज वेल सो दट इट बिकम्स ईजी फॉर यू ओके ಜೊತೆ ಜೊತೆ ಅಲ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸೊ ಈಗೇನು ನಾನು ಹೇಳಿದೆ ಫಸ್ಟ್ ನಿಮಗೆ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಕೊಟ್ಟಿದ್ದಾರೆ ನಿಜ ಅದನ್ನು ಈ ರೀತಿ ಬರ್ಕೋಬೇಕು ಹೌದಾ ಸೊ ಎ ಇಸ್ ಈಕ್ವಲ್ ಟು ಐ ಇಲ್ಲಿ ನಾನು ಐ ಎನ್ ತಗೊಂಡೆ ಸೊ ಎನ್ ಡಿಪೆಂಡ್ಸ್ ಆನ್ ವಾಟ್ ಎನ್ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಆರ್ಡರು ಅದು ಡಿಪೆಂಡ್ ಆಗೋದು ನಿಮ್ಮ ಕ್ವಶನ್ ಮೇಲೆ ಇಲ್ಲಿ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಇದೆ ಸೊ ಐ ಟು ಇಂಟು ಎ ದಿಸ್ ಇಸ್ 2 ಕ್ರಾಸ್ 2 ಮ್ಯಾಟ್ರಿಕ್ಸ್ ಓಕೆ ಸೊ ಐ ಟು ಇಂಟು ಎ ರೈಟ್ ಸೊ ಯು ರೈಟ್ ದ ಮ್ಯಾಟ್ರಿಕ್ಸ್ 1 ಮೈನಸ್ 1 2 3 ಈಸ್ ಈಕ್ವಲ್ ಟು ಐ ಟು ಅಂದರೆ ಏನು 2 ಕ್ರಾಸ್ 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಇಂಟು ಎ ಸೊ 1 ಮೈನಸ್ 1 ನೆಚ್ಚು ಇನ್ಕನ್ವೀನಿಯಂಟ್ ಆಗ್ತಿದೆ ಮೈನಸ್ 1 2 3 ಓಕೆ ಸೊ ಯು ಹಿಯರ್ ಯು ಹ್ಯಾವ್ ಗಾಟ್ ದಿಸ್ ಸೊ ಎ ಇಸ್ ಈಕ್ವಲ್ ಟು ಐ ಟು ಇಂಟು ಎ ಅಂತ ಬರ್ಕೊಂಡಿದ್ದೀರಾ ನೆಕ್ಸ್ಟ್ ವಾಟ್ ಯು ಗೋಯಿಂಗ್ ಟು ಡೂ ನಾನು ಏನು ಹೇಳಿದೆ ನಿಮಗೆ ಮೇನ್ ಟಾರ್ಗೆಟ್ ನಮ್ದು ಆರ್ ಎಚ್ ಎಸ್ ಕಡೆ ಧ್ಯಾನ ಕೊಡೋದಲ್ಲ ಯುವರ್ ಫೋಕಸ್ ಶುಡ್ ಬಿ ಆನ್ ಎಲ್ ಎಚ್ ಎಸ್ ಪಾರ್ಟ್ ಕನ್ವರ್ಟಿಂಗ್ ದಿಸ್ ಎಲ್ ಎಚ್ ಎಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ಈಸ್ ಯುವರ್ ಫೋಕಸ್ ಓಕೆ ಐಡೆಂಟಿಟಿ ಯಾಕೆ ಕನ್ವರ್ಟ್ ಮಾಡ್ಬೇಕಂತಾನು ಹೇಳಿದ್ದೀನಿ ಬಿನ ಎದ್ ಇನ್ವರ್ಸ್ ಅಂತ ಹೇಳಬೇಕಂದ್ರೆ ಆರ್ ಎಚ್ ಎಸ್ ಅಲ್ಲಿ 1 ಇರಲೇಬೇಕು ಹಾಗಾಗಿ ಇದೇ ಸೇಮ್ ಎಕ್ಸ್ಪ್ಲನೇಷನ್ ಮ್ಯಾಟ್ರಿಸಿಗೆ ಅಪ್ಲೈ ಆಗುತ್ತೆ ಸೊ ಹಿಯರ್ ಕಮ್ಸ್ ಸೊ ವಾಟ್ ಈಸ್ ಯುವರ್ ಫಸ್ಟ್ ಟಾರ್ಗೆಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು 1 0 0 1 ತಾನೆ ಸೊ ಫಸ್ಟ್ ಎಲಿಮೆಂಟ್ 1 ಇರಬೇಕು ಇಲ್ಲಿ 1 ಇದೆ ಆಲ್ರೆಡಿ ಸೊ ನೋ ಪ್ರಾಬ್ಲಮ್ ನೆಕ್ಸ್ಟ್ ಎಲಿಮೆಂಟ್ ಶುಡ್ ಬಿ ವಾಟ್ ಇನ್ನೊಂದು ಪ್ರೊಸೀಜರ್ ಕಂಟಿನ್ಯೂ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು ಫಸ್ಟ್ ಪ್ರೊಸೀಜರ್ ಏನು 1 ಮಾಡಬೇಕು ನೆಕ್ಸ್ಟ್ ನಾನು ನಿಮಗೆ ಎಕೊಲಾನ್ ಫಾರ್ಮ್ ರೆಡ್ಯೂಸ್ ಮಾಡಬೇಕಾದ್ರೆ ಮೆಥಡ್ ಹೇಳಿದ್ದೀನಿ ಕ್ಲೀನಾಗಿ ಎಲ್ಲಿಂದ ಸ್ಟೆಪ್ಸ್ ಹೇಗೆ ಫಾಲೋ ಆಗುತ್ತೆ ಸೊ ಪ್ಲೀಸ್ 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 ಐ ರಿಕ್ವೆಸ್ಟ್ ಯು ವಾಚ್ ದಟ್ ವಿಡಿಯೋ ಸೊ ದಟ್ ಇಟ್ ಬಿಕಮ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಆಸ್ ವೆಲ್ ಓಕೆನಾ ಸೊ ಓಕೆ 1 ಫಸ್ಟ್ ಕನ್ವರ್ಟ್ ಮಾಡಬೇಕು ಬಟ್ ಇದು ಆಲ್ರೆಡಿ 1 ಇದೆ ನೆಕ್ಸ್ಟ್ ಸ್ಟೆಪ್ ಏನು 1 ಕೆಳಗಡೆ ಇರುವಂಥ ಎಲಿಮೆಂಟ್ನ 0 ಮಾಡಬೇಕು ಓಕೆನಾ ಸೊ 2ನ 0 ಮಾಡಬೇಕು ವಾಟ್ ಆಪರೇಷನ್ ಕ್ಯಾನ್ ಯು ಟೇಕ್ 2 ಇಲ್ಲಿ 1 ಯೂಸ್ ಮಾಡಿಬಿಟ್ಟು 0 ಮಾಡಿ ಇಲ್ಲಿ ಒಂದು ಎಲಿಮೆಂಟ್ 2 ಇದೆ 2ನ 0 ಮಾಡಬೇಕಂದ್ರೆ ಇಲ್ಲಿ ಯಾವ ನಂಬರ್ ಮೈನಸ್ ಮಾಡ್ಕೋಬೇಕು 2 ಮೈನಸ್ 2 ತಾನೆ ಬಟ್ ನಮ್ಮ ಹತ್ರ ಏನಿದೆ 1 ಇದೆ ಸೊ 2 ಅಂದರೆ ಯಾವುದು ಸೆಕೆಂಡ್ ರೋ ಎಲಿಮೆಂಟು ನಮ್ಮ ಹತ್ರ ಫಸ್ಟ್ ರೋ ಎಲಿಮೆಂಟ್ 1 ಇದೆಯಾ ಸೊ 2 ಮೈನಸ್ 1 ಅಂದರೆ 1 ಬರುತ್ತೆ ನಮಗೆ 0 ಬೇಕು ಸೊ ಇಲ್ಲಿ ನಾವು 2 ಮಲ್ಟಿಪ್ಲೈ ಮಾಡ್ಕೊಳ್ತೀವಿ ಸೊ ವಾಟ್ ಇಟ್ ಈಸ್ 2 ಮೈನಸ್ 2 ಇಂಟು ಆರ್ 1 ಎಲಿಮೆಂಟ್ ಈಸ್ ಸೊ ಇಯರ್ ಯು ಆರ್ ಗೆಟಿಂಗ್ 0 ಹಾಗಾಗಿ ಇಲ್ಲಿ ಏನು ಆಪರೇಷನ್ ಏನು ಯೂಸ್ ಮಾಡ್ತೀರಾ ಯಾವುದಕ್ಕೆ ನಾವು ಅಪ್ಲೈ ಮಾಡ್ತಿದ್ದೀವಿ ಆರ್ 2 ಸೆಕೆಂಡ್ ರೋಗೆ ಅಪ್ಲೈ ಮಾಡ್ತಿದ್ದೀವಿ ಸೊ ಹೌ ಡು ಯು ರೀಡ್ ದಿಸ್ ಸೆಕೆಂಡ್ ರೋ ಚೇಂಜಸ್ ಟು ಆರ್ 2 ಬಿಕಾಸ್ ದಿಸ್ ಈಸ್ ನ್ಯೂ ಯು ಕ್ಯಾನ್ ರೈಟ್ ಆರ್ 2 ಡ್ಯಾಶ್ ಓಕೆ ಆರ್ 2 ಡ್ಯಾಶು ಬರಿಬೋದು ನೋ ಪ್ರಾಬ್ಲಮ್ ಬಟ್ ಇಟ್ಸ್ ಓಕೆ ಓಕೆ ಇಟ್ ಶುಡ್ ನಾಟ್ ಬಿ ಐ ಥಿಂಕ್ ಆರ್ 2 ಚೇಂಜಸ್ ಟು ಆರ್ 2 ಮೈನಸ್ 2 ಆರ್ 1 ಇದು ನಿಮ್ಮ ಮೇನ್ ಆಪರೇಷನ್ ಓಕೆನಾ ಸೊ ಮೇನ್ ಆಪರೇಷನ್ ಅಪ್ಲೈ ಮಾಡಿದ್ದೀರಾ ಈಗ ಅಪ್ಲೈ ಮಾಡಿದ್ಮೇಲೆ ಮ್ಯಾಟ್ರಿಕ್ಸ್ ಹೇಗೆ ಚೇಂಜ್ ಆಗುತ್ತೆ ಫಸ್ಟ್ ರೋಗೆ ನಾವೇನು ಚೇಂಜಸ್ ಮಾಡಿಲ್ಲ ಸೊ ಫಸ್ಟ್ ರೋ ಹಾಗೆ ಬರ್ಕೊಳೋಣ 1 ಮೈನಸ್ 1 ಸೆಕೆಂಡ್ ರೋಗೆ ಚೇಂಜ್ ಮಾಡಿದ್ದೀರಾ ಹೌದಾ ಸೊ 2 ಮೈನಸ್ 2 0 ಇಲ್ಲಿ 3 ಇದೆ ಇಲ್ಲಿ ನೀವೇ ನೋಡ್ಕೊಳ್ಳಿ ಆರ್ 2 ಮೈನಸ್ 2 ಆರ್ 1 ತಾನೆ ಆರ್ 2 ಸೆಕೆಂಡ್ ರೋ ಎಲಿಮೆಂಟ್ ಯಾವುದು 3 ಇಲ್ಲಿ ನೋಡಿ 3 ಮೈನಸ್ 2 ಇದು ಇಲ್ಲಿದೆ ಅದಕ್ಕೆ 2 ಇಂಟು ಆರ್ 1 ಎಲಿಮೆಂಟ್ ಯಾವುದು ಇದು ಮೈನಸ್ 1 ಸೊ 3 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪ್ಲಸ್ 2 ಇಸ್ ಈಕ್ವಲ್ ಟು 5 ಸೊ ನಿಮಗೆ ಇಲ್ಲಿ ಸಿಗ್ತಾ ಎಲಿಮೆಂಟು 5 ಇಸ್ ಈಕ್ವಲ್ ಟು ಒನ್ ಮೋರ್ ಸ್ಮಾಲ್ ಮಿಸ್ಟೇಕ್ ಐ ಕಮಿಟೆಡ್ ಬಟ್ ದಟ್ಸ್ ನಾಟ್ ಎ ಮಿಸ್ಟೇಕ್ ನೋ ಯು ಕ್ಯಾನ್ ಡೂ ಲೈಕ್ ದಿಸ್ ಬಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೀತಿರಲ್ಲ ಇದ್ರ ಜೊತೆಯಲ್ಲಿ ಈ ಎಲಿಮೆಂಟ್ ನೀವು ಬರೆಯೋದು ಬೇಕಾಗಿಲ್ಲ ಅದನ್ನು ಹಾಗೆ ಉಳಿಸ್ಕೋಬೇಕು ಇಲ್ಲಿ ಎಕ್ಸ್ಪ್ಲನೇಷನಲ್ಲೂ ನಾನು ಹೇಳಿದೆ ಎ ಚೇಂಜ್ ಆಗುತ್ತೆ ಅಂತ ಸೊ ಇಟ್ ಡಸಂಟ್ ಚೇಂಜ್ ನೀವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಾತ್ರ ಬರ್ಕೋತೀರಾ ಎ ಐ ಆಮ್ ವೆರಿ ಸಾರಿ ಫಾರ್ ದಿಸ್ ಎಕ್ಸ್ಪ್ಲನೇಷನ್ ಓಕೆ ಸೊ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಾತ್ರ ಬರ್ಕೋತೀರಾ ಎನ ಹಾಗೆ ಇಟ್ಕೊಂಡು ಹೋಗ್ತೀರಾ ಅಂದರೆ ಪಕ್ಕದಲ್ಲಿ ಸೈಡಿಗೆ ಎ ಅಂತ ಬರ್ಕೊಂಡು ಹೋಗ್ತೀರಾ ಪ್ರಾಬ್ಲಮ್ ಮಾಡಿದಾಗ ನೋಡ್ಕೊಳ್ಳಿ ಇದನ್ನು ಸಿ ಇದೇ ಸೇಮ್ ಆಪರೇಷನ್ ಇದಕ್ಕೆ ಅಪ್ಲೈ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸಿಗೆ ಸೆಕೆಂಡ್ ರೋ ತಾನೇ ಚೇಂಜ್ ಆಗ್ತಿರೋದು ಸೊ ಫಸ್ಟ್ ರೋ ಹಾಗೆ ಬರ್ಕೊಳೋಣ 1 0 ಹಾಗೆ ಬರ್ಕೊಂಡೆ ಸೊ ಆರ್ 2 ಮೈನಸ್ ದಟ್ ಈಸ್ 0
ಇದೆ ಆಪರೇಷನ್. ಝೀರೋ ಮೈನಸ್ ಟೂ ಇಂಟು ಆರ್ ಒನ್ ಎಲಿಮೆಂಟ್ ಏನು? ಒನ್. ಸೊ ಝೀರೋ ಮೈನಸ್ ಟೂ ಈಸ್ ಮೈನಸ್ ಟೂ. ಹೌದಾ? ನೆಕ್ಸ್ಟ್ ಸೇಮ್ ಆಪರೇಷನ್ ಮತ್ತೆ ಇದಕ್ಕೆ ಒನ್ ಆರ್ ಟು ಎಲಿಮೆಂಟ್ ಏನು? ಒನ್. ಮೈನಸ್ ಟೂ ಇಂಟು ಆರ್ ಒನ್ ಎಲಿಮೆಂಟ್ ಏನು? ಝೀರೋ. ಸೊ ಒನ್ ಮೈನಸ್ ಝೀರೋ ಒನ್. ಸೊ ನಿಮಗೇನು ಸಿಕ್ತು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒಟ್ಟು ಚೇಂಜ್ ಆಗ್ತಾ ಹೋಗುತ್ತೆ, ನಮ್ಮ ಆಪರೇಷನ್ ನಾವು ಯೂಸ್ ಮಾಡಿದ್ದೆ ಲೆವೆಲಿಗೆ ಚೇಂಜ್ ಆಗ್ತಿರುತ್ತೆ. ಓಕೆನಾ? ಸೊ ಇಂಟು ಎ ಹಾಗೆ ಬರ್ಕೋಬೇಕು. ಓಕೆ. ಸೊ ದೇರ್ ಆಫ್ಟರ್ ವಾಟ್ ಯು ಗೋಯಿಂಗ್ ಟು ಡು? ನೆಕ್ಸ್ಟ್ ಟಾರ್ಗೆಟ್ ನಮ್ದೇನು? ಎರಡು ಮುಗೀತು. ಏನು? ಒಂದು ಇರಬೇಕಿತ್ತು ಇಲ್ಲಿ ಫಸ್ಟಲ್ಲಿ, ಅದು ಒನ್ ಇದೆ, ನೋ ಪ್ರಾಬ್ಲಮ್. ಅದ್ರ ಕೆಳಗಡೆ ಇರೋದನ್ನು ಝೀರೋ ಮಾಡಬೇಕು, ಅದನ್ನು ಆಯಿತು. ನೆಕ್ಸ್ಟ್ ಏನು? ಒನ್ ಝೀರೋ ಝೀರೋ ಒನ್. ಓಕೆನಾ? ಸೊ ನೆಕ್ಸ್ಟ್ ಏನು ಅಂದರೆ ಝೀರೋ ಆದಮೇಲೆ ಇರುವಂಥ ಎಲಿಮೆಂಟು ಒನ್ ಇರಬೇಕು. ಓಕೆನಾ? ಸೊ ಇದನ್ನು ಒನ್ ಹ್ಯಾಗ್ ಮಾಡೋದೀಗ? ಸಿಂಪಲ್ ಥಿಂಗ್, ಫೈವ್ ಇದೆ, ಫೈವ್ ಈಸ್ ಈಕ್ವಲ್ ಟು ಒನ್ ಬರಬೇಕು. ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ತೀರಾ ಅಥವಾ ಆ್ಯಡ್ ಮಾಡ್ತೀರಾ ಮೈನಸ್ ಮಾಡ್ತೀರಾ ಏನು ಮಾಡ್ತೀರಾ? ಸೊ ಇಟ್ಸ್ ದ ಬೆಸ್ಟ್ ಥಿಂಗ್ ಟು ಡೂ ಈಸ್ ಒನ್ ಬೈ ಫೈವ್ ಮಾಡಿದಾಗ ಫೈವ್ ಫೈವ್ ಕ್ಯಾನ್ಸಲ್ ಆಗಿ ಏನು ಸಿಗುತ್ತೆ ನಮಗೆ? ಒನ್ ಸಿಗುತ್ತೆ. ಹೌದನಾ? ಸೊ ವಾಟ್ ಯು ಕ್ಯಾನ್ ಬಿ ಡೂ, ಇದೇನು ಸೆಕೆಂಡ್ ರೋ ತಾನೇ ಮತ್ತೆ. ಸೊ ಆರ್ ಟು ಚೇಂಜಸ್ ಟು ಒನ್ ಬೈ ಫೈವ್ ಇಂಟು ಆರ್ ಟು. ಈ ರೀತಿ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಒನ್ ಮೈನಸ್ ಒನ್ ಝೀರೋ ಒನ್. ಓಕೆ, ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಆರ್ ಟು ಅಷ್ಟೇ ಚೇಂಜ್ ಆಗ್ತಿದೆ ತಾನೇ. ಸೊ ಆರ್ ಒನ್ ಹಾಗೆ ಬರ್ಕೊಳ್ಳಿ, ಒನ್ ಝೀರೋ. ಮೈನಸ್ ಟೂಗೆ ಒನ್ ಬೈ ಫೈವ್ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಟೂ ಬೈ ಫೈವ್. ನೆಕ್ಸ್ಟಿಗೆ ಒನ್ ಬೈ ಫೈವ್. ಓಕೆ, ಸೊ ಇಂಟು ಎ. ಎಸ್, ಇದಾಯ್ತಾ? ನೆಕ್ಸ್ಟ್ ಏನು ಬೇಕು ನಮಗೆ ನೋಡಿ? ನಮ್ದು ಈ ಕಡೆ ನಮ್ಮ ಟಾರ್ಗೆಟ್ ಏನು ಹೇಳಿದ್ದೆ ನಾನು, ಅದು ಟಾರ್ಗೆಟ್ ಮೈಂಡಲ್ಲಿ ಯಾವಾಗಲೂ ಇರಬೇಕು. ಓಕೆನಾ? ಟಾರ್ಗೆಟ್ ಏನು? ಎಲ್ ಎಚ್ ಎಸ್ ಕಡೆ ಮಾತ್ರ ಫೋಕಸ್ ಇರಲಿ, ಇದು ಹೇಗೆ ಬೇಕಾದರೂ ಚೇಂಜ್ ಆಗ್ತಾ ಹೋಗಲಿ, ಇದು ನಮ್ಮ ಆನ್ಸರು. ಬಟ್ ಇದ್ರ ಮೇಲೆ ಫೋಕಸ್ ಇರೋ ಹಾಗಿಲ್ಲ. ಫೋಕಸ್ ಶುಡ್ ಬಿ ಆನ್ ದಿಸ್, ಮೇಕಿಂಗ್ ದಿಸ್ ಮ್ಯಾಟ್ರಿಕ್ಸ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆನಾ? ಸೊ ಒನ್ ಝೀರೋ ಆಯಿತು, ಒನ್ ಝೀರೋ ಝೀರೋ ಒನ್ ಇರಬೇಕಿತ್ತು, ಇಲ್ಲಿ ಮೈನಸ್ ಒನ್ ಇದೆ. ಸೊ ನೆಕ್ಸ್ಟ್ ಟಾರ್ಗೆಟ್ ನಮ್ದು ಏನು ಅಂದರೆ ಇದನ್ನು ಝೀರೋ ಮಾಡಬೇಕು, ಇದು ನಮ್ಮದು ಎಲಿಮೆಂಟ್ ಝೀರೋ ಆಗಬೇಕು. ಓಕೆನಾ? ಸೊ ಏನು ಮಾಡ್ಬೋದು? ಮೈನಸ್ ಒನ್ ಇದೆ, ಕೆಳಗಡೆ ಒನ್ ಇದೆ, ಮೈನಸ್ ಒನ್ ಪ್ಲಸ್ ಒನ್ ಮಾಡಿದ್ರೆ ಝೀರೋ ಸಿಗುತ್ತೆ ತಾನೆ, ಕ್ಲೀನಾಗೆ ಗೊತ್ತಾಗುತ್ತೆ, ಅಲ್ಲೇ ಕಾಣುತ್ತೆ. ಸೊ ಅದೇನು ಫಸ್ಟ್ ರೋ ತಾನೆ, ಫಸ್ಟ್ ರೋ ಅಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಆರ್ ಒನ್ ಚೇಂಜಸ್ ಟು ಆರ್ ಒನ್ ಪ್ಲಸ್ ಆರ್ ಟು, ಅಷ್ಟೇ, ವೆರಿ ಸಿಂಪಲ್. ಸೊ ಚೇಂಜ್ ಮಾಡ್ತೀವಿ, ದೆನ್ ಒನ್ ಝೀರೋ ಮೈನಸ್ ಒನ್, ಇಲ್ಲಿ ನೋಡಿ ಒನ್ ಆಗೇ ಉಳ್ಕೊಂಡಿದೆ, ಯಾಕಂದರೆ ಆರ್ ಒನ್ ಪ್ಲಸ್ ಆರ್ ಟು ಒನ್ ಪ್ಲಸ್ ಝೀರೋ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಒನ್. ಸೆಕೆಂಡ್ ರೋ ನಾವೇನು ಚೇಂಜ್ ಮಾಡಿಲ್ಲ, ಹಾಗೆ ಬರ್ಕೊಂಡಿದ್ದೀನಿ. ಸೊ ಆರ್ ಒನ್ ಪ್ಲಸ್ ಆರ್ ಟು ಮೈನಸ್ ಒನ್ ಪ್ಲಸ್. ಸೊ ನಮಗೆ ಫೈನಲಿ ನಮ್ಮ ಟಾರ್ಗೆಟ್ ಅಚೀವ್ ಆಯಿತು. ಓಕೆನಾ? ಸೊ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ನೋಡ್ಕೊಳ್ಳಿ, ಒನ್ ಪ್ಲಸ್ ದಿಸ್ ಒನ್. ಸೊ ಒನ್ ಮೈನಸ್ ಟೂ ಬೈ ಫೈವ್ ಈಸ್ ಈಕ್ವಲ್ ಟು ಫೈವ್ ಎಲ್ ಸಿ ಎಮ್, ಹಾಗೆ ಬರ್ಕೊಳ್ಳಿ, ಫೈವ್ ಇಂಟು ಒನ್ ಫೈವ್ ಮೈನಸ್ ಟು, ಸೊ ತ್ರೀ ಬೈ ಫೈವ್. ಓಕೆ, ಸೊ ಇಟ್ ಈಸ್ ತ್ರೀ ಬೈ ಫೈವ್. ನೆಕ್ಸ್ಟ್ ಇದಕ್ಕೇನು? ಝೀರೋ ಪ್ಲಸ್ ಒನ್ ಬೈ ಫೈವ್, ಸೊ ಇಟ್ ಈಸ್ ಒನ್ ಬೈ ಫೈವ್ ಮೈನಸ್ ಟೂ ಬೈ ಫೈವ್, ಹಾಗೆ ಒನ್ ಬೈ ಫೈವ್ ಕೂಡ ಹಾಗೆ ಇಂಟು ಎ. ಓಕೆ, ಸೊ ಪ್ಲೀಸ್ ಟ್ರೈ ಟು ಸಾಲ್ವ್ ಅಲಾಂಗ್ ವಿತ್ ಮೀ, ಸೊ ದಟ್ ಏನೇ ಇದ್ರೂ ಕೂಡ ಕ್ಲೀನಾಗಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮಗೆ ಎಕ್ಸ್ಪ್ಲನೇಷನ್. ಓಕೆ, ಸೊ ದೇರ್ ಆಫ್ಟರ್ ವಾಟ್ ಯು ಆರ್ ಹ್ಯಾವಿಂಗ್, ನಮ್ಮ ಟಾರ್ಗೆಟ್ ಅಚೀವ್ ಆಯಿತು ತಾನೆ. ನಮ್ದೇನು ಟಾರ್ಗೆಟ್ ಇದ್ದಿದ್ದು ಇಷ್ಟೇ, ಕೊಟ್ಟಿರೋ ಮ್ಯಾಟ್ರಿಕ್ಸು ಎ ಅಂತ ಇದೆಯಲ್ಲ, ಅದು ನಮಗೆ ಐಡೆಂಟಿಟಿಯಾಗಿ ಕನ್ವರ್ಟ್ ಆಗಬೇಕಿತ್ತು, ಆಗೈತೆ. ಸೊ ಅವರ್ ಟಾರ್ಗೆಟ್ ಈಸ್ ಅಚೀವ್ಡ್. ಆ್ಯಂಡ್ ವೆನ್ ದಿಸ್ ಹ್ಯಾಪನ್ಸ್, ಇದು ಅಚೀವ್ ಆದಮೇಲೆ ನಾವು